ಇವತ್ತಿನ ಸೂಪರ್ ಪ್ರೈಮ್ ನಲ್ಲಿ ಸಾಕಷ್ಟು ಸುದ್ದಿಗಳಿದ್ದಾವೆ, ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಹಮಾಸ್ ಉಗ್ರರ ಸುರಂಗಗಳ ಮೇಲೆ ಇಸ್ರೇಲ್ ವಾಯುದಾಳಿ, ಸಂತ್ರಸ್ತರಾದ 10 ಲಕ್ಷ ಜನ, ಅನ್ನ ನೀರಿಗೂ ಪರದಾಟ, ಶಾಂತಿ ಪಾಲನೆಗೆ ಭಾರತದಿಂದ 900 ಸೈನಿಕರ ರವಾನೆ. ನಾನೇ ಬಾಸ್ ಅಂತಿರೋ ಇಬ್ರಾಹಿಂ ಜೋಕರ್ ಎಂದ ಬಿಜೆಪಿ, ಒರಿಜಿನಲ್ ಬೋರ್ಡ್ ಹಾಕ್ಕೊಳ್ಳಿ ಅಂತ ಹೆಚ್ ಡಿ ಕೆ ಸಿಟ್ಟು, ವೈರಲ್ ಆಗಿದೆ ಕುಮಾರಸ್ವಾಮಿ ನಿಖಿಲ್ ಉಚ್ಚಾಟನೆ ಪತ್ರ. ಐಟಿ ದಾಳಿಯಲ್ಲಿ ಸಿಕ್ಕ ಹಣ ಕಾಂಗ್ರೆಸ್ನದ್ದು ಎಂದ ಬಿಜೆಪಿ, ಹೋರಾಟಕ್ಕಿಳಿದ ಕಮಲ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ, ಇತ್ತ ಬೆಂಗಳೂರಿನ ಹಲವು ಉದ್ಯಮಿಗಳ ಮೇಲೆ ಇಡಿ ರೇಡ್. ಎರಡ್ 2024ಕ್ಕೆ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಖರ್ಗೆ, ರಾಹುಲ್ ಗಾಂಧಿ ರೇಸ್ನಲ್ಲಿದ್ದಾರೆ ಎಂದ ಶಶಿ ತರೂರ್, ಕಾಂಗ್ರೆಸ್ ಒಕ್ಕೂಟ ಗೆಲ್ಲಲ್ಲ ಬಿಡಿ ಅಂತ ಬಿಜೆಪಿ ವಾಗ್ದಾಳಿ. ಜನಮನ ಗೆದ್ದ ಸಿನಿಮಾಗಳಿಗೆ ದೆಹಲಿಯಲ್ಲಿ ರಾಷ್ಟ್ರ ಪ್ರಶಸ್ತಿ, ಕನ್ನಡದ ರಕ್ಷಿತ್ ಶೆಟ್ಟಿ ಅನಿರುದ್ಧ್ಗೆ ಪುರಸ್ಕಾರ, ಹಿರಿಯ ನಟಿ ವಹೀದಾ ರೆಹಮಾನ್ಗೆ ದಾದಾ ಸಾಹೇಬ್ ಫಾಲ್ಕೆ ಗೌರವ.